ಪ್ರತಿ ವರ್ಷನೂ ಕೂಡ ದೀಪಾವಳಿ ಹಬ್ಬವನ್ನ ಯಾರ ಜೊತೆ ಆಚರಿಸಲ್ಲ, ಯಾರ ಜೊತೆ ಆಚರಿಸಲ್ಲ, ಜೋರಾಗಿ ಹೇಳ್ಬೇಕೆಲ್ಲರೂ, ಯಾರ ಜೊತೆ ಆಚರಿಸಲ್ಲ? ಇವತ್ತು ಜಗತ್ತಿನ ಏಕೈಕ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತಿ ವರ್ಷ ದೀಪಾವಳಿ ಹಬ್ಬವನ್ನ ನಾವು ನಮ್ಮ ಕುಟುಂಬದ ಜೊತೆ, ನಮ್ಮ ಬಂಧುಗಳ ಜೊತೆ, ನಮ್ಮ ದೋಸ್ತರ ಜೊತೆ ಮಾಡಿದ್ರೆ, ನರೇಂದ್ರ ಮೋದಿಯವರು ಗಡಿಯಲ್ಲಿರ್ತಕ್ಕಂಥ ಯೋಧರ ಜೊತೆ ಹೋಗಿ ದೀಪಾವಳಿ ಹಬ್ಬವನ್ನು ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ನಾನು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಇವತ್ತು ದೇಶದ 12 ಕೋಟಿಗಿಂತ ಹೆಚ್ಚಿನ ತಾಯಂದಿರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದರು. ಉಜ್ವಲ ಸ್ಕೀಮ್ ಅನ್ನು ತರುವ ಮುಖಾಂತರ ಯಾವ ನರೇಂದ್ರ ಮೋದಿ ಬಾಲ್ಯಾವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಅವರ ತಾಯಿ ಕಟ್ಟಿಗೆಯನ್ನು ಹಚ್ಚಿ ಒಲೆಯನ್ನು ಹಚ್ಚಿ ಚಾ ಮಾಡಿಕೊಟ್ಟು ಚಾವನ್ನು ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಜವಾಬ್ದಾರಿ ದೇಶದ ಪ್ರಧಾನಮಂತ್ರಿ ಸಿಕ್ಕಾಗ ಹಿಂದಿನ ನೆನಪಾರಲಿಲ್ಲ. ಒಂದೇ ಒಂದು ಯೋಚನೆ ಮಾಡಿದರು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ತಾಯಂದಿರ ಕಣ್ಣೀರನ್ನು ನಾನು ಒರೆಸ್ತೇನೆ ಅಂತ ಪಣ ತೊಟ್ಟಿದ್ರು. ಎಲ್ಲರಿಗೂ ಕೂಡ ಉಜ್ವಲ ಸ್ಕೀಮ್ ನಡೆಯಲ್ಲಿ ಉಜ್ವಲ ಗ್ಯಾಸ್ ಅನ್ನು ಫ್ರೀ ಆಫ್ ಕಾಸ್ಟ್ ನಲ್ಲಿ ಕೊಡುವ ಮುಖಾಂತರ ಕೋಟ್ಯಾಂತರ ಜನ ತಾಯಂದಿರ ಕಣ್ಣೀರನ್ನು ಒರೆಸಿದವರು ಯಾರು ಯಾರು? ಜೋರಾಗಿ ಹೇಳ್ಬೇಕೆಲ್ಲರೂ, ಕಣ್ಣೀರನ್ನು ಒರೆಸೋರು ಯಾರು? ಕಣ್ಣೀರನ್ನು ಒರೆಸೋರು ಯಾರು? ಇವತ್ತು ಕೋವಿಡ್ ಅನ್ನುವಂತ ಮಹಾಮಾರಿಯನ್ನು ನಾವು ನೋಡಿದ್ದೇವೆ. ಇಡೀ ಜಗತ್ತು ನುಲುಗ್ತಾ ಇದ್ದಂತ ಸಂದರ್ಭ, ಇಡೀ ಜಗತ್ತು ನೋಡ್ತಾ ಇದ್ದ ಭಾರತದ ದೇಶದ ಕಡೆ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶದಲ್ಲಿ ಕೋಟ್ಯಾಂತರ ಜನ ಸಾಯಬಹುದು ಅಂತಕ್ಕಂಥ ಅಂದಾಜನ್ನು ಮಾಡ್ತಾ ಇದ್ರು. ಆದ್ರೆ ದೇಶಕ್ಕೆ ಸದೃಢವಾಗಿರ್ತಕ್ಕಂಥ ನಾಯಕತ್ವ ಇದ್ರೆ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ತೋರಿಸ್ಕೊಟ್ರು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಕೇವಲ 9 ತಿಂಗಳ ಅವಧಿಯಲ್ಲಿ ಜಗತ್ತಿನ 3-4 ರಾಷ್ಟ್ರಗಳ ಲಸಿಕೆಯನ್ನ ಕಂಡುಹಿಡಿತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ವಿಜ್ಞಾನಿಗಳಿಗೆ, ನಮ್ಮ ದೇಶದ ಸೈಂಟಿಸ್ಟ್ಗಳಿಗೆ, ಡಾಕ್ಟರ್ಸ್ಗಳಿಗೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಕೂಡ ಮಾತಾಡುವಂಥದ್ದು ಮಾಡಿದರು. ಹುರಿದುಂಬಿಸುವಂಥ ಕೆಲಸ ಮಾಡಿದರು. ಅಷ್ಟೇ ಅಲ್ಲ, ಎಲ್ಲರಿಗೂ ಹೇಳಿದರು ಇವತ್ತು ಭಾರತ ದೇಶ ಏನು ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸುವಂಥ ಕಾಲ ಬಂದೈತಿ, ನೀವೆಲ್ಲರೂ ಕೂಡ ಪರಿಶ್ರಮ ಹಾಕ್ರಿ, ಭಾರತವನ್ನು ಜಗನ್ಮಾತೆಗೆ ಬೆಳಗಿಸುವಂಥ ನಿಟ್ಟಿನಲ್ಲಿ ಅವೆಲ್ಲ ಕಾರ್ಯಯೋಜನೆ ಮಾಡೋಣ ಅನ್ನೋ ಮುಖಾಂತರ 9 ತಿಂಗಳ ಅವಧಿಯಲ್ಲಿ ಲಸಿಕೆಯನ್ನು ತಯಾರು ಮಾಡಿರ್ತಕ್ಕಂಥದ್ದು ಜಗತ್ತಿನ 3 ರಾಷ್ಟ್ರಗಳಲ್ಲಿ ಭಾರತವು ಒಂದು ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ನಿಮಗೆ ಎಲ್ಲರಿಗೂ ಲಸಿಕೆಯನ್ನು ಕೊಟ್ಟವರು ಯಾರು? ಎಲ್ಲರಿಗೂ ಲಸಿಕೆಯನ್ನು ಕೊಟ್ಟವರು ಯಾರು? ಇಷ್ಟು 10-30-40 ಸಾವಿರ ಜನ ಇದ್ರೆ ಎಷ್ಟು ನೀಡಬೇಕು ಸೌಂಡ್ ನಮ್ದೆಲ್ಲರದು? ಲಸಿಕೆಯನ್ನು ಕೊಟ್ಟವರು ಯಾರು? ಲಸಿಕೆಯನ್ನು ಕೊಟ್ಟವರು ಯಾರು? ಉಜ್ವಲ ಸ್ಕೀಮ್ ಅನ್ನು ಕೊಟ್ಟವರು ಯಾರು? ಆಯುಷ್ಮಾನ್ ಭಾರತವನ್ನು ಕೊಟ್ಟವರು ಯಾರು? ಜನ್ಧನ್ ಖಾತೆಯನ್ನು ತೆಗೆದವರು ಯಾರು? ಸ್ವನಿಧಿ ಯೋಜನೆಯನ್ನು ಜಾರಿಗೆ ತಂದವರು ಯಾರು? ಮುದ್ರಾ ಯೋಜನೆಯನ್ನು ಜಾರಿಗೆ ತಂದವರು ಯಾರು? ಪಿಎಂ ಕಿಸಾನ್ ಸನ್ಮಾನ, ಈ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತೇವೆ ನಾವು. ರೈತರಿಗೆ ಇವತ್ತು ವಿಶೇಷವಾಗಿ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದವ್ರು ಯಾರು? 6,000 ರೂಪಾಯಿ ಪ್ರತಿ ರೈತರ ಕುಟುಂಬಕ್ಕೆ ಹಾಕಿದಂಥವ್ರು ಯಾರು? ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಗಳು ನಡೆದಿದ್ದವು. ಇನ್ನು ಕೊನೆಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು 4 ಬಾರಿ ಈ ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ ಸಲ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಣಿ ಮತ್ತು ಸಂಸದೀಯ ವ್ಯವಹಾರ ಮಂಡಳಿ ಸಚಿವರಾಗಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ನೋಡಬೇಕು, ಕಲ್ಲಿದ್ದಲ ಖಾತೆ ಅಂದರೆ ಭಾಳ ಇಂಪಾರ್ಟೆಂಟಿಗೆ ಇರ್ತಕ್ಕಂಥ ಖಾತೆ. ನಾನು ಭಾಳ ಹೆಮ್ಮೆಯಿಂದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಮಾಡಿರ್ತಕ್ಕಂಥ ಕೆಲಸವನ್ನು ತಮ್ಮ ಮುಂದಿಡಕ್ಕೆ ಇಚ್ಛೆಪಡ್ತೇನೆ. ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಯಾವ ನಮ್ಮ ಉತ್ಪನ್ನವನ್ನು, ಗಣಿ ಉತ್ಪನ್ನವನ್ನು ಹೆಚ್ಚಿಗೆ ಮಾಡಬೇಕಾಗಿತ್ತು, ಅತ್ಯಧಿಕ ಹೆಚ್ಚು ಉತ್ಪನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅನ್ನೋಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡುವ ಮುಖಾಂತರ ಹೇಳಿದ್ರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅಂತಕ್ಕಂಥ ಶಬ್ಬಾಸ್ಗಿರಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕೇಂದ್ರ ಸಚಿವರು ಯಾರಂದ್ರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಮ್ಯಾಗೇರಿಯವರು ಒಂದು ಕವನ ಕೊಟ್ಟರು ನನಗೆ, ನೀವ ಹೇಳ್ರಿ ಅಂತೇಳಿ. ಪ್ರಧಾನಮಂತ್ರಿಯವರ
ಗರಡಿ ಮನೆಯಲ್ಲಿ ಹಾಸಿ, ಪ್ರಧಾನಮಂತ್ರಿಯವರ ಗರಡಿ ಮನೆಯಲ್ಲಿ ಹಾಸಿ, ಅಭಿವೃದ್ಧಿಯ ರಾಶಿ ಮಾತನಾಡುವವರು ಸೂಸಿ, ಲೋಕಸಭೆಯಲ್ಲಿ ಹೆಸರುವಾಸಿ, ಕಲ್ಲಿದ್ದಲು ಖಾತೆಯನ್ನು ನಿಭಾಯಿಸಿ, ಕೇಂದ್ರದ ಖಜಾನೆಯನ್ನು ತುಂಬಿಸಿ, ಪ್ರತಿಯೊಂದು ಮನೆಗೆ ಕರೆಂಟನ್ನು ನಿರ್ವಹಿಸಿ, ಲಕ್ಷಾಂತರ ಮತಗಳಿಂದ 4 ಬಾರಿ ಜಯಿಸಿ, 5ನೇ ಬಾರಿಗೆ ನಿಮ್ಮೆಲ್ಲರ ಆಶೀರ್ವಾದ ಪಡೆಯಲು ನಿಮ್ಮೊಂದಿಗೆ ನಿಂತಿದ್ದಾರೆ ಪ್ರಹ್ಲಾದ್ ಜೋಶಿ 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 ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.